ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು, ನಾಳೆ ರಂಜಾನ್ ಇದೆ, ಇವತ್ತು ನೈಟು ಮೀನಾ ಬಜಾರಲ್ಲಿ ಸೇಲ್ ನಡೆಯುತ್ತೆ. ಇಡೀ ನೈಟು ಸೇಲನ್ನು ಹಾಕ್ತಾರೆ, ಸ್ಟ್ರೀಟ್ ಸೈಡಲ್ಲಿ ಸೇಲನ್ನು ಹಾಕಿರ್ತಾರೆ. ನಾವು 2018 ಹೋಗಿದ್ದು, ಅದೇ ಫಸ್ಟ್ ಟೈಮ್ ಹೋಗಿದ್ದು. ಅದಾದ್ಮೇಲಿಂದ, ಕೋವಿಡ್ ಆದ್ಮೇಲಿಂದ ಹೋಗಿಲ್ಲ. ಲಾಸ್ಟ್ ಇಯರು ನನಗೆ ರಂಜಾನ್ ದಿನ ನೈಟ್ ನೆನಪಾಯಿತು, ಅಯ್ಯೋ ಸೇಲ್ ಇತ್ತಲ್ಲ ಹಿಂದಿನ ದಿನ ಅಂತ. ಹಾಗಾಗಿ ಲಾಸ್ಟ್ ಇಯರ್ ಹೋಗೋಕ್ಕಾಗಿರಲಿಲ್ಲ. ಈ ಇಯರು ಇವತ್ತು ಹೋಗೋಣ ಅಂತ. ನಾಳೆ ರಂಜಾನ್ ಇರೋದು, ಇವತ್ತು ಹಿಂದಿನ ದಿನ ಸೇಲ್ ಇರುತ್ತೆ ಮೀನಾ ಬಜಾರಲ್ಲಿ. ಸ್ಟ್ರೀಟ್ ಶಾಪಿಂಗ್ ಥರ ಇರುತ್ತೆ, ಸ್ಟ್ರೀಟಲ್ಲಿ ಎಲ್ಲ ಥರ ಐಟಮ್ಸನ್ನು ಇಟ್ಕೊಂಡು ಶಾಪಿಂಗನ್ನು ಮಾಡ್ಬೋದು. ನಾವು ಇಟ್ಕೊಂಡಿರ್ತಾರೆ, ಎಲ್ಲ ಸ್ವಲ್ಪ ರೀಸ್ನಬಲ್ ಪ್ರೈಸಲ್ಲಿರುತ್ತೆ, ಸ್ವಲ್ಪ ಕಮ್ಮಿ ಪ್ರೈಸಲ್ಲೇ ಇರುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಾನು 2018 ಹೋದಾಗ ತುಂಬಾ ಚೆನ್ನಾಗಿತ್ತು, ತುಂಬ ಜನ ಇದ್ರು. ಈ ಸಲ ಹೇಗೆಲ್ಲ ಇರುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ. ರಂಜಾನ್ ಹಾಗೆ ಬಕ್ರೀದ್ ಎರಡು ಹಬ್ಬದಲ್ಲೂ ಕೂಡ ಈ ಸೇಲನ್ನು ಮಾಡ್ತಾರೆ ಮೀನಾ ಬಜಾರಲ್ಲಿ. ಇಡೀ ರೋಡ್ ಪೂರ್ತಿ ಸ್ಟ್ರೀಟ್ ಶಾಪಿಂಗನ್ನು ನೀವು ಮಾಡ್ಬೋದು. ಹಾಗೇ ನೋಡ್ತಾ ಹೋಗಿ ಹಾಗೆ ಏನೆಲ್ಲ ತೊಗೊಂಡೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆದಷ್ಟು ಶಾಪಿಂಗ್ಗೆ ಅಂತೇನು ಹೋಗ್ತಾ ಇಲ್ಲ. ಈಗ ತಾನೇ ನಮ್ಮ ಯುಗಾದಿ ಹಬ್ಬ ಕಳೆದಿದೆ, ಈಗ ತಾನೇ ಶಾಪಿಂಗ್ ಮುಗಿಸಿದ್ದೀವಿ. ಹಾಗಾಗಿ ಶಾಪಿಂಗ್ ಏನಿರಲ್ಲ, ಹೇಗೆಲ್ಲ ಇರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ, ಹೇಗೆಲ್ಲ ಇರುತ್ತೆ ಅನ್ನೋದನ್ನು ನೀವು ಕೂಡ ನೋಡ್ಬೋದು. ನಾನು ಬ್ಲೂ ಕಲರ್ದು ಟಾಪು, ಬಟರ್ಫ್ಲೈ ಟಾಪನ್ನು ವೇರ್ ಮಾಡಿದ್ದೀನಿ. ಹಾಗೆ ಲೈಟ್ ಬ್ಲೂ ಜೀನ್ಸನ್ನು ವೇರ್ ಮಾಡಿದ್ದೀನಿ. ಹಸ್ಬೆಂಡ್ ಸಮ್ಮು ಇಬ್ಬರು ಆಲ್ರೆಡಿ ಹೋಗಿ ಕಾರಲ್ಲಿ ಕೂತ್ಬಿಟ್ಟಿದ್ದಾರೆ. ಇವತ್ತು ನಮ್ಮದು ಹೊಸ್ದುಡ್ಕಾಯ್ತು. ನಾನು ಹಬ್ಬದ ಶಾಪಿಂಗ್ ವಿಡಿಯೋ, ಹಬ್ಬ ಹೇಗೆಲ್ಲ ಮಾಡಿದ್ವಿ, ಹೊಸ್ದುಡ್ಕ೿ ಹೇಗೆಲ್ಲ ಮಾಡಿದ್ವಿ ಅನ್ನೋದನ್ನು ವಿಡಿಯೋ ಕೂಡ ಹಾಕ್ತೀನಿ, ಅದನ್ನು ಕೂಡ ನೀವು ನೋಡ್ಬೋದು. ಹಾಗಾಗಿ ಊಟ ಎಲ್ಲ ಮುಗಿಸಿದ್ದೀನಿ, 11:30 ಟೈಮ್ ಆಗಿದೆ. ನಾನು ಹಸ್ಬೆಂಡ್ ಸಮ್ಮು ಹಾಗೆ ನನ್ನ ತಮ್ಮ 3-4 ಜನ ಹೋಗೋಣ ಅಂತ ಡಿಸೈಡ್ ಮಾಡಿ ರೆಡಿ ಆಗಿದ್ದೀವಿ. ಅವರಿಬ್ಬರು ಕೂಡ ಕಾರಲ್ಲಿ ಹೋಗಿ ಕೂತಾಗಿದೆ, ತಮ್ಮ ಬರ್ತಿದ್ದಾನೆ, ನಾನು ಕೂಡ ಹೋಗ್ತೀನಿ, ಹೋಗಿ ನೋಡಿಕೊಂಡು ಬರೋಣ ಹೇಗೆಲ್ಲ ಇದೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾವು ಹೊರಟಾಗ 11 ಆಗಿತ್ತು ಅನಿಸುತ್ತೆ, ರೀಚ್ ಆದಾಗ 11:30 ಒಳಗೆ ನಾವು ಹೋಗಿದ್ವಿ. ಲಾಸ್ಟ್ ಟೈಮ್ ಒಂದ್ಸರಿ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಆಗ 12 ಮೇಲಾಗಿತ್ತು. ಈ ಸತಿ 11 ಹೊರಟು 1 ಮನೆಗೆ ರೀಚ್ ಆಗಿದ್ವಿ. ಹಾಗೆ ಬರ್ತಾ ಇಲ್ಲಿ ಬಳ್ಳಾಳ್ ಸರ್ಕಲ್ ಹತ್ರ ಲೈಟಿಂಗ್ಸನ್ನು ಹಾಕಿದ್ರು, ಹಾಗಾಗಿ ಅದನ್ನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋನ ಮಾಡಿದ್ದೀನಿ. ಯಾವುದೇ ಥರ ಬ್ಯಾನರ್ಸ್ ಇರಲಿಲ್ಲ ಏನಂತ ಹೇಳಲಿಕ್ಕೆ, ತುಂಬಾ ಚೆನ್ನಾಗಿ ಲೈಟಿಂಗ್ಸನ್ನು ಮಾಡ್ತಾ ಇದ್ರು. ಯಾವುದೋ ಫಂಕ್ಷನ್ ಇತ್ತು ಅನಿಸುತ್ತೆ, ಹಾಗಾಗಿ ಸರ್ಕಲ್ಲಿಗೆ ಏರಿಯಾಗೆ ಎಲ್ಲ ತುಂಬ ಚೆನ್ನಾಗಿ ಲೈಟನ್ನು ಹಾಕ್ತಾಯಿದ್ರು. ಹಾಗೆ ಚೆಕ್ ಮಾಡ್ತಾಯಿದ್ರು ಲೈಟೆಲ್ಲ ಚೆನ್ನಾಗಿ ಆನ್ ಆಗ್ತಾಯಿದೆಯಾ ಅಂತ. ಹಾಗೆ ಪುಟ್ ಪುಟ್ಟಾಣಿ ಶ್ಯಾಂಗ್ಲಿಯರ್ಸನ್ನು ಹಾಕಿದ್ರು, ತುಂಬಾ ಚೆನ್ನಾಗಿತ್ತು. ಅದು ಲೈಟ್ ಆನ್ ಮಾಡಿಲ್ಲ, ಏರಿಯಾಗೆಲ್ಲ ತುಂಬ ಚೆನ್ನಾಗಿ ಲೈಟ್ ಹಾಕಿದ್ರು. ಅದನ್ನೇ ಒಂದು ವಿಡಿಯೋನ ಮಾಡಿದ್ದೀನಿ. ನಾವು ಮೀನಾ ಬಜಾರ್ ರೋಡ್ ಹತ್ರ ರೀಚ್ ಆಗಿದ್ದೀವಿ. ತುಂಬಾ ಜನ ಇದ್ರು, ಆ ಏರಿಯಾ ಫುಲ್ಲು ತುಂಬಾ ಜನ ಇದ್ರು. ರಂಜಾನ್ ಶಾಪಿಂಗು, ಅವ್ರು ಇಡೀ ರಾತ್ರಿ ಎಲ್ಲ ನಿದ್ದೆನೆ ಮಾಡಲ್ಲ ಅನ್ಸುತ್ತೆ. ನಾನು ನೋಡಿರೋ ಮಟ್ಟಿಗೆ ತುಂಬಾ ಖುಷಿ ಖುಷಿಯಾಗಿ ಎಲ್ಲ ಓಡಾಡ್ಕೊಂಡಿದ್ರು, ಮೆಹಂದಿ ಹಾಕೋತಾ ಇದ್ರು. ಒಂದೊಂದು ಮನೆ ಮುಂದೆನು ಹೆಣ್ಮಕ್ಳೆಲ್ಲ ಕುತ್ಕೊಂಡು ಮೆಹಂದಿ ಎಲ್ಲ ಹಾಕೋತಾ ಇದ್ರು. ನಾನು ಲಾಸ್ಟ್ ಟೈಮ್ ಬಂದಾಗ ಆ ಕಡೆ ಚರ್ಚ್ ಕಡೆಯಿಂದ ಬಂದ್ವಿ, ಈ ಕಡೆಯಿಂದ ಈ ಸಲ ಈ ಕಡೆಯಿಂದ ಬಂದಿದ್ದೀವಿ. ಸ್ಟಾರ್ಟಿಂಗ್ ರೋಡು ಸ್ಟಾರ್ಟ್ ಆಗ್ತಾ ಇದ್ದಂಗೆ ಸೇಲ್ ಎಲ್ಲ ಶುರು ಆಗ್ತಾ ಹೋಗುತ್ತೆ. ನಾವು ಸ್ವಲ್ಪ ಅರ್ಲಿಯಾಗೆ ಹೋಗಿದ್ರಿಂದ ಜನ ಸ್ವಲ್ಪ ಕಮ್ಮಿ ಇದ್ರು, ಆಮೇಲೆ ಜನ ಬರೋಕ್ಕಾದ್ರು. ಆದ್ರೂ ರಶ್ ಅಂತಲೇ ಹೇಳ್ಬೋದು, ತುಂಬ ರಶ್ಶಲ್ಲಿ ಹೋಗೋಕ್ಕೆ ಇಷ್ಟಪಡದಿರೋರು ಯಾವುದೇ ಕಾರಣಕ್ಕೂ ಹೋಗಬೇಡಿ. ಆದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಇದೊಂದು ಸೇಲು. ಹಾಗೆ ರಂಜಾನ್ ಸೇಲಲ್ಲಿ ಬರೀ ಮುಸ್ಲಿಮ್ಸೇ ಇರೋದಿಲ್ಲ, ನಮ್ಮ ಹಿಂದೂಗಳು ಕೂಡ ಇರ್ತಾರೆ. ತುಂಬ ಜನ ನೋಡಿದೆ ನಾನು, ತುಂಬ ಹಿಂದೂಗಳು ಬಂದು ಸೇಲಲ್ಲಿ ಪರ್ಚೇಸನ್ನು ಮಾಡ್ತಾ ಇದ್ರು, ತುಂಬ ಜನ ಇದ್ರು. ಪ್ರತಿ ರಂಜಾನ್ ಹಾಗೆ ಬಕ್ರೀದ್ ಹಿಂದಿನ ದಿನ ರಾತ್ರಿ ಈ ಸೇಲು ನಡೆಯುತ್ತೆ. ನಾವು ಯಾವಾಗಲೂ ಮೀನಾ ಬಜಾರ್ಗೆ ಹೋಗ್ತಾ ಇರ್ತೀವಿ, ಹೋದಾಗ ಯಾರಾದರೂ ಹೇಳಿರ್ತಾರೆ ಅಡ್ರೆಸ್ಸು,
ವರ್ಕ್ ಮಾಡೋ ಶಾಪ್ ಇರ್ಬೋದು, ಇಲ್ಲ ಸ್ಯಾರಿ ಶಾಪ್ ಇರ್ಬೋದು, ಇಲ್ಲ ಲೆಹೆಂಗಾ ಗೌನ್ಗಳನ್ನ ಸ್ಟಿಚ್ ಮಾಡೋ ಮೆಟೀರಿಯಲ್ ಶಾಪ್ಸ್ ಇರ್ಬೋದು, ಇಲ್ಲ ರೆಡಿಮೇಡ್ ಗೌನ್ ಅಥವಾ ಲೆಹೆಂಗಾ ಶಾಪ್ಗಳಿರ್ಬೋದು, ಅಷ್ಟಕ್ಕೆ ಮಾತ್ರ ನಾವು ಹೋಗಿರ್ತೀವಿ. ಇಲ್ಲ ಸ್ಲಿಪ್ಪರ್ಸ್ ಶೂಸ್ ಶಾಪ್ಗಳಿಗೆ ಹೋಗಿರ್ತೀವಿ. ಈ ಸೇಲಿಗೆ ಹೋಗೋದ್ರಿಂದ ಏನ್ ಬೆನಿಫಿಟ್ ಅಂದ್ರೆ, ಯಾವ್ಯಾವ ಶಾಪಲ್ಲಿ ಏನೆಲ್ಲ ಕಮ್ಮಿಗೆ ಸಿಗುತ್ತೆ ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟ್ ಟೈಮು ನಾವು ಆ ಶಾಪಿಗೆ ವಿಸಿಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ ಸೇಲು, ತುಂಬಾನೇ ಕಮ್ಮಿ ಪ್ರೈಸ್ ಅಲ್ಲಿ ಎಲ್ಲವನ್ನ ಸೇಲ್ ಮಾಡ್ತಾ ಇರ್ತಾರೆ. ಶಾಪ್ ಪ್ರೈಸಿಗಿಂತ ಎಕ್ಸಿಬಿಷನ್ ಪ್ರೈಸಿಗಿಂತ ಸ್ವಲ್ಪ ಕಮ್ಮಿನೇ ಇರುತ್ತೆ ಅಂತಾನೆ ಹೇಳ್ಬೋದು. ಆದ್ರೆ ನೀವೇನೇ ಪರ್ಚೇಸ್ ಮಾಡ್ಬೇಕಾದ್ರೂ ಕ್ರಾಸ್ ಚೆಕ್ ಮಾಡಿ ತಗೊಳ್ಳಿ. ಫುಟ್ವೇರು ಬ್ಯಾಗ್ಸ್ ಎಲ್ಲ ಏನು ಪರವಾಗಿಲ್ಲ, ಕ್ಲಾತಿಂಗ್ಸ್ ಅನ್ನ ತಗೋಬೇಕಾದ್ರೆ ಕ್ರಾಸ್ ಚೆಕ್ ಮಾಡಿ ಒಂದ್ಸತಿ ಚೆಕ್ ಮಾಡಿ ತಗೊಂಡ್ರೆ ಒಳ್ಳೇದು ಅಂತಾನೆ ಹೇಳ್ಬೋದು. ಡ್ಯಾಮೇಜ್ ಇದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ, ನೀವು ನೆಕ್ಸ್ಟ್ ಡೇ ಹುಡ್ಕೊಂಡು ಹೋದ್ರು ಕೂಡ ಯಾರು ಸಿಗೋದಿಲ್ಲ ಅಲ್ಲಿ ನೀವು ರಿಟರ್ನ್ ಮಾಡೋದಕ್ಕೋಸ್ಕರ. ಮೇನ್ ಆಗಿ ಇಲ್ಲಿ ಕ್ಲಾತಿಂಗ್ಸ್, ಫುಟ್ವೇರು, ಬ್ಯಾಗ್ ಗಳು, ಲೇಡೀಸ್ ಫ್ಯಾನ್ಸಿ ಶಾಪ್ಗಳು ಅಂದ್ರೆ ಜುವೆಲರೀಸು, ಕ್ಲಿಪ್ಸು, ಬ್ಯಾಂಗಲ್ಸು ಮತ್ತೆ ಪರ್ಫ್ಯೂಮ್ಸ್ ಶಾಪ್ಗಳು ಕೂಡ ಇಲ್ಲಿ ಜಾಸ್ತಿ ಅನ್ನು ನೋಡ್ಬೋದು.
ರಂಜಾನ್ ಸೇಲ್ ಹೇಗೆಲ್ಲ ಇದೆ ಅನ್ನೋದನ್ನ ನೋಡಿದೀರಾ. ಸಮ್ಮು ಶೂಸ್ ತಗೊಂಡ, ರೇಡಿಯಂ ಶೂಸ್ 350 rupees. ಹಾಗೆ ಮಕ್ಕಳು ಟಾಯ್ಸ್ ಎಲ್ಲ ತುಂಬಾನೇ ಇದೆ. ಹಾಗೇನೆ ಟಾಯ್ ಫ್ಯಾನ್ ಬರುತ್ತಲ್ಲ ಅದನ್ನ ತಗೊಂಡ, ಎರಡು ಫ್ಯಾನ್ ಅನ್ನ ತಗೊಂಡ್ವಿ 50-50 rupees. ಎರಡು ಕೂಡ ಚೆನ್ನಾಗಿದೆ. ಶೂಸ್ ಅಂತೂ ವರ್ತ್ ಅಂತಾನೆ ಹೇಳ್ಬೋದು. ರೇಡಿಯಂ ಶೂಸ್ ತುಂಬಾನೇ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ, ರೇಟು ಕೂಡ ವರ್ತ್ ಅಂತಾನೆ ಹೇಳ್ಬೋದು. ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಸೇಲ್ ಎಲ್ಲ ನೋಡಿಕೊಂಡು ರಿಟರ್ನ್ ಹೊರಟಿದ್ದೀವಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವು ಕೂಡ ಈ ಸೇಲ್ಗೆ ಹೋಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿ ಖುಷಿಯಾಗಿರಿ. ನಮಸ್ಕಾರ.